with capital adjustment ಅಲ್ಲಿ second problem ನೋಡೋಣ. Following is the balance sheet of Jain Gupta and Malik as on March 31st, 2018. Jain Gupta and Malik ದು balance sheet ಕೊಟ್ಟಿದ್ದಾರೆ. Liability side ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. Sundry creditors, sundry creditors ಎಷ್ಟು ಕೊಟ್ಟಿದ್ದಾರೆ? 19,800. Sundry creditors ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಾಬಿಲಿಟಿ ಸೈಡ್ ನಾವು ಸಂಡ್ರಿ ಕ್ರೆಟರ್ಸ್ ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಟೆಲಿಫೋನ್ ಬಿಲ್ ಔಟ್ಸ್ಟ್ಯಾಂಡಿಂಗ್, ಔಟ್ಸ್ಟ್ಯಾಂಡಿಂಗ್ ಟೆಲಿಫೋನ್ ಬಿಲ್ ಕೊಟ್ಟಿದ್ದಾರೆ ನಮಗಿಲ್ಲಿ ಎಷ್ಟು ಕೊಟ್ಟಿದ್ದಾರೆ? 300. ನಾವೆಲ್ಲೂ ಕನ್ಸಿಡರ್ ಮಾಡಲ್ಲ ಇದನ್ನ, ಅದು ಪ್ರೀವಿಯಸ್ ನಮಗೆ ನ್ಯೂ ಏನೇನಾಗಿದೆ ಆ ಅಮೌಂಟ್ಸ್ ಮಾತ್ರ ಬೇಕು. ಅಕೌಂಟ್ಸ್ ಪೇಯಬಲ್, ಇಟ್ ಮೀನ್ಸ್ ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ ಅನ್ನು ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ? ನ್ಯೂ ಬ್ಯಾಲೆನ್ಸ್ ಶೀಟ್. ಅಕ್ಯುಮುಲೇಟೆಡ್ ಪ್ರಾಫಿಟ್, ಇಟ್ ಮೀನ್ಸ್ ರಿಸರ್ವ್ಸ್, ರಿಸರ್ವ್ಸ್ನ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ರೇಷ್ಯೋ ಮೇಲೆ ಕನ್ಸಿಡರ್ ಮಾಡ್ತೀವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ? ಓಲ್ಡ್ ರೇಷ್ಯೋ ನಮಗೇನೇನು ಕೊಟ್ಟಿದ್ದಾರೆ ನೋಡ್ತೀವಿ, ನ್ಯೂ ರೇಷ್ಯೋ ಕೊಟ್ಟಿದ್ದಾರೆ ನೋಡ್ತೀವಿ. ನಾವು ಯಾವಾಗಲೇ ಅಕ್ಯುಮುಲೇಟೆಡ್ ಪ್ರಾಫಿಟ್ನ ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಓಲ್ಡ್ ರೇಷ್ಯೋನಲ್ಲಿ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಪಿಟಲ್ಸ್, ಜೈನ್ 40,000, ಗುಪ್ತಾ 60,000, ಮಲ್ಲಿಕ್ 20,000. ಎಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು ಕ್ಯಾಪಿಟಲ್ನ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅಸೆಟ್ ಸೈಡ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಏನೆಲ್ಲ ಅಸೆಟ್ಸ್ ಇದೆ ಫಿಕ್ಸ್ಡ್ ಅಸೆಟ್ಸು ಅದನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಬಿಲ್ಸ್ ರಿಸೀವಬಲ್ನ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಂಡ್ರಿ ಡೇಟರ್ಸ್ನ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸ್ಟಾಕ್ ಕೂಡ, ಆಫೀಸ್ ಫರ್ನಿಚರ್ ಕೂಡ, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಕೂಡ, ಕ್ಯಾಶ್ ಕೂಡ ಕನ್ಸಿಡರ್ ಮಾಡ್ತೀವಿ. ಬಾಂಡ್ಸ್ ಎಲ್ಲ ಐಟಮ್ಸ್ನ ನಾವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ, ಅಪ್ರಿಸಿಯೇಷನ್ ಆಗಿದ್ದರೆ ಪ್ಲಸ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಆಗಿದ್ದರೆ ಮೈನಸ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ನೋಡೋಣ. ದ ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಶೇರಿಂಗ್ ಪ್ರಾಫಿಟ್ ಇನ್ ದಿ ರೇಷ್ಯೋ ಆಫ್ 5:3:2. ಮಲ್ಲಿಕ್ ಡಿಸೈಡ್ಸ್ ಟು ರಿಟೈರ್ ಫ್ರಮ್ ಬಿಸ್ನೆಸ್. ಯಾರಿಲ್ಲಿ ರಿಟೈರ್ ಆಗ್ತಿರೋದು? ಮಲ್ಲಿಕ್ ಆನ್ April 1st, 2018. ಏಪ್ರಿಲಲ್ಲಿ ಮಲ್ಲಿಕ್ ರಿಟೈರ್ ಆಗ್ತಿದ್ದಾನೆ. ಆ್ಯಂಡ್ ಈ ಶೇರ್ ಆಫ್ ಬಿಸ್ನೆಸ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಪರ್ ದಿ ಫಾಲೋಯಿಂಗ್ ಟರ್ಮ್ಸ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟಿ. ಯಾವ ಕಂಡೀಷನಲ್ಲಿ ನಾವು ಅಸೆಟ್ಸ್ ಮತ್ತು ಲಯಾಬಿಲಿಟಿನ ರಿವ್ಯಾಲ್ಯೂಯೇಷನ್ ಮಾಡಬೇಕಂತ ನೋಡೋಣ. ಇಲ್ಲಿ ಸ್ಟಾಕ್ ನಮಗೆ 20,000 ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರಲ್ಲಿ ಎಷ್ಟಿದೆ? 18,100. 18,000 ನಮಗೆ 20,000 ಜಾಸ್ತಿ ಇದೆ, ಪ್ರೀವಿಯಸ್ಗಿನ್ನ ಕರೆಂಟ್ ಜಾಸ್ತಿ ಇದೆ. ಅದಕ್ಕೆ ನಾವು ಸ್ಟಾಕ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಅಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಫರ್ನಿಚರು ಕರೆಂಟ್ ಇಯರಲ್ಲಿ 14,250, ಪ್ರೀವಿಯಸ್ 18,250. ನಮಗೆ ಡಿಕ್ರೀಸ್ ಆಗಿದೆ, ಇಟ್ ಮೀನ್ಸ್ ಡಿಪ್ರಿಸಿಯೇಷನ್, ಇದು ಅಪ್ರಿಸಿಯೇಷನ್ ಆಗಿದೆ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 23,530. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಷ್ಟಿದೆ? 20,230. ಇಟ್ ಮೀನ್ಸ್ ಅಪ್ರಿಸಿಯೇಷನ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000.
ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 26,000 ಆಗಿದ್ದು 20,000 ಆಗಿದೆ. ಇಟ್ ಮೀನ್ಸ್ ಡಿಪ್ರಿಸಿಯೇಷನ್. ಎ ಪ್ರಾವಿಷನ್ ಆಫ್ 1,700 ಟು ಕ್ರಿಯೇಟೆಡ್ ಆಸ್ ಡೌಟ್ಫುಲ್ ಡೆಬ್ಟ್ಸ್. ದಿ ಗುಡ್ ವಿಲ್ ಆಫ್ ದಿ ಫಾರ್ಮ್ ಈಸ್ ವ್ಯಾಲ್ಯೂಡ್ ಅಟ್ 9,000. ಫಾರ್ಮ್ದು ಗುಡ್ ವಿಲ್ ಕೊಟ್ಟಿದ್ದಾರೆ ಮತ್ತೆ ಪಿ ಡಿ ಡಿ ಕೊಟ್ಟಿದ್ದಾರೆ. ಪಿ ಡಿ ಡಿ ನಾವು ಡೆಬಿಟ್ ಸೈಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವುದೇ ತರಹದ ಪ್ರೀವಿಯಸ್ ಅಲ್ಲಿ ನಮಗೆ ಪಿ ಡಿ ಡಿ ಇಲ್ಲ. ಡೈರೆಕ್ಟ್ ಆಗಿ 1,700 ಪಿ ಡಿ ಡಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟ್, ದಿ ಕಂಟ್ರಿಂಗ್ ಪಾರ್ಟ್ನರ್ ಅಗ್ರಿ ಟು ಪೇ ರುಪೀಸ್ 16,500 ಆಸ್ ಕ್ಯಾಶ್ ಆನ್ ರಿಟೈರ್ಮೆಂಟ್ ಆಫ್ ಮಲ್ಲಿಕ್. ಎಷ್ಟು ಕೊಡಬೇಕು ಕ್ಯಾಶು? 16,500. ಯಾರು? ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಇದನ್ನ ನಾವು ಕ್ರೆಡಿಟ್ ಸೈಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಲ್ಲಿಕ್ಗೆ ಕೊಡಬೇಕು. ಟು ಬಿ ಕಂಟಿನ್ಯೂಡ್ ಬೈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಇನ್ ದಿ ರೇಷ್ಯೋ ಆಫ್ 3:2 ಅಂದರೆ ಇದು ನ್ಯೂ ರೇಷ್ಯೋ. ದಿ ಬ್ಯಾಲೆನ್ಸ್ ಶೀಟ್ ಇನ್ ದಿ ಕ್ಯಾಪಿಟಲ್ ಅಕೌಂಟ್ ಆಫ್ ಮಲ್ಲಿಕ್ ವಿಲ್ ಬಿ ಟ್ರೀಟೆಡ್ ಆಸ್ ಲೋನ್. ನಮಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ ಬ್ಯಾಲೆನ್ಸ್ ಶೀಟಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಏನು ಕ್ಯಾರಿ ಡೌನ್ ಅಮೌಂಟ್ ಬರುತ್ತೋ ಅದನ್ನು ನಾವು ಮಲ್ಲಿಕ್ ಲೋನ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಏನೇನು ಪ್ರಿಪೇರ್ ಮಾಡೋಕೆ ಹೇಳಿದ್ದಾರೆ? ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ರೀಕನ್ಸ್ಟಿಟ್ಯೂಷನಲ್ ಫಾರ್ಮ್. ಆಫ್ಟರ್ ರಿಟೈರ್ಮೆಂಟ್ ಆದಮೇಲೆ ಏನು ಬ್ಯಾಲೆನ್ಸ್ ಶೀಟ್ ಇದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ ರಿವ್ಯಾಲ್ಯೂಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಯಾವೆಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮ್ಮಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಕ್ವಶನಲ್ಲಿ ನಮಗೆ ಫಸ್ಟ್ ಒನ್ ಸ್ಟಾಕ್ 20,000 ಅಂತ ಕೊಟ್ಟಿದ್ದಾರೆ. ಸ್ಟಾಕು ನಮಗೆ ಪ್ರೀವಿಯಸ್ಸಲ್ಲಿ 1,800 ಇದೆ. 1,800 ಇರೋದು 20,000 ಆಗಿದೆ. ಇಟ್ ಮೀನ್ಸ್ ಅಪ್ರಿಸಿಯೇಷನ್. ಅಪ್ರಿಸಿಯೇಷನ್ ಅಂದರೆ ಕ್ರೆಡಿಟ್ ಸೈಡ್ ಅಪ್ರಿಸಿಯೇಷನ್ ಸ್ಟಾಕ್ 20,000 ಮೈನಸ್ 1,800 1,900. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆಫೀಸ್ ಫರ್ನಿಚರ್. ಫರ್ನಿಚರು 14,250 ಕೊಟ್ಟಿದ್ದಾರೆ. ಪ್ರೀವಿಯಸ್ಸಲ್ಲಿ 18,250 ಇದೆ. ಇಟ್ ಮೀನ್ಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 14,250 ಪ್ರೆಸೆಂಟ್. ಪ್ರೀವಿಯಸ್ಸು 18,250. 4,000 ಡಿಪ್ರಿಸಿಯೇಷನ್ ಆಗಿದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಪ್ರಿಸಿಯೇಷನ್ ಆಗಿದೆ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 23,530 ಪ್ರೆಸೆಂಟ್ ಇದೆ. ಪ್ರೀವಿಯಸ್ಸು 22,30 ಇದೆ. 3,300 ಅಪ್ರಿಸಿಯೇಷನ್ ಆಗಿದೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಕರೆಂಟ್ ಇದೆ. ಪ್ರೀವಿಯಸ್ಸು 26,000 ಇದೆ. ಇಟ್ ಮೀನ್ಸ್ ಡಿಪ್ರಿಸಿಯೇಷನ್ 6,000. ಪಿ ಡಿ ಡಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಡೈರೆಕ್ಟಾಗಿ ಕನ್ಸಿಡರ್ ಮಾಡಬೇಕು 1,700. ವಿಚ್ ಸೈಡ್ ಈಸ್ ಮೋರ್?
11,700 5,200 डेबिट साइड जास्ती दे 11,700 माइनस 11,700 माइनस 5,200 लॉस लॉस ಎಷ್ಟು ಬರ್ತಿದೆ ಪ್ರಾಬ್ಲಮ್ ಅಲ್ಲಿ 6,500 ನಾವು ಆ 6,500 ನ 5:3:2 ನಲ್ಲಿ ಫೈವ್ ಡಿವೈಡ್ ಬೈ ಟೆನ್ 3,250 3 divided by 10, 1,950. 2 divided by 10, 1,300. Now, we do loss anta. Next to partner's capital account, ali, debit side consider madbeku. Yen anta consider madtivi debit side ali. Revaluation account. Loss 3,250, 1,950, 1,300. Balance brought down. Partners to capital is 40,000, 60,000, 20,000. Accumulated profit to reserves bracket ali 16,750 into 5:3:2 5 Jain ge 8,375 3 divided by 10 Gupta ge 5,000 25 ಮಲ್ಲಿಕ್ಕಿಗೆ 2 divided by 10 3,350 ಗುಡ್ ವಿಲ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ಮಲ್ಲಿ ಎಷ್ಟು ಕೊಟ್ಟಿದ್ದಾರೆ 9,000 ಮಲ್ಲಿಕ್ದೆಷ್ಟು 2 divided by 10 1,800 ಆ 1,800 ರಿಟರ್ನ್ ಆಫ್ ಮಾಡ್ತೀವಿ ರಿಟೈರ್ಮೆಂಟಲ್ಲಿ 1,800 ಇಂಟು 3:2 ನೀವು ಪ್ರಾಫಿಟ್ ಶೇರಿಂಗ್ ರೇಷ್ಯೋ 1,087,720 ಮತ್ತೆ ಕಂಟಿನ್ಯೂಯಿಂಗ್ ಪಾರ್ಟ್ನರು ಅಗ್ರಿ ಟು ಪೇ ಕ್ಯಾಶ್ 16,500 ಎಮ್ಸ್ ಕ್ಯಾಶ್ 16,500 ನೋಡೋಣ ಯಾವ ಕಡೆ ಜಾಸ್ತಿ ಇದೆ 48,000 375 Balance carry down 44,045,62,356 Now EMS loan anta consider madbeku EMS loan is to balancing figure 7,350 7,350 ನ ನಾವು
ಲೋನ್ ಅಂತ ಕನ್ಸಿಡರ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ಗೆ ನಾವು 7,350 ಲೋನ್ ಅಂತ ಕನ್ಸಿಡರ್ ಮಾಡ್ಕೊತೀವಿ ಅರ್ಥ ಆಯ್ತಲ್ವಾ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ ಕ್ರೆಡಿಟ್ ಸೈಡ್ ಇಟ್ ಮೀನ್ಸ್ ಲಯಾಬಿಲಿಟಿ ಸೈಡ್ ನೋಡೋಣ ಲಯಾಬಿಲಿಟಿ ಸೈಡ್ ಸಂಡ್ರಿ ಕ್ರೆಡಿಟರ್ಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಸಂಡ್ರಿ ಕ್ರೆಡಿಟರ್ಸ್ಗೆ 19,800 ಔಟ್ಸ್ಟ್ಯಾಂಡಿಂಗ್ ಟೆಲಿಫೋನ್ ಬಿಲ್ 300 ಅಕೌಂಟ್ಸ್ ಪೇಯಬಲ್ ಇಟ್ ಮೀನ್ಸ್ ಬಿಲ್ಸ್ ಪೇಯಬಲ್ 88,950 ಕ್ಯಾಪಿಟಲ್ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಸಿಕ್ಸ್ಟಿ ಟೂ ತ್ರೀ ಫಿಫ್ಟಿ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಯಮ್ಸ್ ಲೋನ್ 7,350 ಇವಾಗ ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡೋಣ ಕ್ಯಾಶು 5,500 ಯಮ್ಸ್ ಕ್ಯಾಪಿಟಲ್ಲು ಅವ್ರು ಕೊಡಬೇಕಾಗಿರೋದು ಎಷ್ಟು 16,500 ಇಟ್ ಮೀನ್ಸ್ -11,000 ನಾವು 11,000 ಎಮ್ಸ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ 11,000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ರಿವ್ಯಾಲ್ಯೂಯೇಷನಲ್ಲಿ ನಮಗೆ ಪ್ರಾಬ್ಲಮಲ್ಲಿ ನ್ಯೂ ಬ್ಯಾಲೆನ್ಸಸ್ ಏನು ಕೊಟ್ಟಿದ್ದಾರೆ ಈಗ ಸ್ಟಾಕ್ 20 ಕೊಟ್ಟಿದ್ದಾರೆ ಫರ್ನಿಚರ್ 14,250 ಕೊಟ್ಟಿದ್ದಾರೆ 23,530 ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ ಏನೇನು ಅಮೌಂಟ್ ಕೊಟ್ಟಿದ್ದಾರೆ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಅದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಆಗಿದೆ ಅಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿದೆ ಹಂಗಾಗಿ ಸ್ಟಾಕ್ ಎಷ್ಟು 20,000 ನೀವು ಪ್ರೀವಿಯಸ್ ಬಿಯರ್ ಬ್ಯಾಲೆನ್ಸ್ ಶೀಟ್ ತಗೊಂಡ್ರೆ ಮತ್ತೆ ಮೈನಸ್ ಮಾಡಬೇಕು ಡಿಪ್ರಿಸಿಯೇಷನ್ ಅವ್ರು ಏನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅದನ್ನೇ ಹಾಕ್ಕೊಳ್ಳಿ ಫರ್ನಿಚರ್ 14,250 ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 23,530 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಬಾಂಡ್ ಎಷ್ಟು ಕೊಟ್ಟಿದ್ದಾರೆ ಬಾಂಡ್ಸ್ 40,370 ಬಿಲ್ಸ್ ಪೇಯಬಲ್ 23,450 ಸಂಡ್ರಿ ಡೆಟರ್ಸ್ PDD ಇದೆ ಸಂಡ್ರಿ ಡೇಟರ್ 26,700 ಮೈನಸ್ PDD 1,700 25,000 ಕಂಪ್ಯೂಟರ್ 13,200 ಟೋಟಲ್ ಮಾಡಿ 20,000 14,23,430 20,000 14,370 20,000
14,370, 23,450, 25,000, 13,200, total 1,53,800. सेम इकडे टोटल 19 + 300 + 8,000 + 6,400 + 7,350 + 11,000 1,53,800 ಕ್ಯಾಪಿಟಲ್ ನ ಲೋನ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದರೆ ಮತ್ತೆ ಪಾರ್ಟ್ನರ್ಸ್ ಇಬ್ರು ಸೇರಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಎಷ್ಟು 16,500 ಕ್ಯಾಶ್ ಇರೋದು ಓನ್ಲಿ 5,500 16,500 ಕೊಟ್ಟಿದ್ದ ಮೈನಸ್ 11,000 ನಾವು ಎಮ್ಸ್ ಕ್ಯಾಪಿಟಲ್ ಅಂತ ಹೇಳಿ 11,000 ಲಯಾಬಿಲಿಟಿ ಸೈಡು ಕನ್ಸಿಡರ್ ಮಾಡ್ತೀವಿ ಅರ್ಥ ಆಯ್ತಲ್ವಾ ಮೇನ್ ಆಗಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟು ಪ್ರೀವಿಯಸ್ ನಾವು ಒಂಥರ ಮಾಡಿದ್ವು ಈಗ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟು ಡಿಫ್ರೆಂಟಾಗಿ ಮಾಡಿದ್ದೀವಿ ಇಷ್ಟೇ ವ್ಯತ್ಯಾಸ ಒಂದೇ ಒಂದು ಅಮೌಂಟ್ ವೇರಿಯೇಷನ್ ಆದ್ರೂ ನೀವು ಕನ್ಫ್ಯೂಸ್ ಮಾಡ್ಕೊತೀರ ಏನಿಲ್ಲ ಅವ್ರು ಏನಂತ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿ ಲೋನ್ ಅಂತ ಕೊಟ್ಟಿದ್ರೆ ಲೋನ್ ಅಂತ ಕನ್ಸಿಡರ್ ಮಾಡಿ ಇಲ್ಲ ಅಂದರೆ ನೀವು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ನೀವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ನಲ್ಲ ಆ ಥರ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು